Hi guys, welcome to another vlog from Paradise Beach. ನೋಡಿದ್ರಲ್ಲ ಪ್ಯಾರಡೈಸ್ ಬೀಚ್ ಹೇಗಿತ್ತು, ಹಿಂದಿನ ವಿಡಿಯೋದಲ್ಲಿ ಅವು ಹೇಗೆ ಎಕ್ಸ್ಪೀರಿಯನ್ಸ್ ಇತ್ತು, ಯಾವ ಥರ ಫಾದರ್ಸ್ ಜೊತೆ ಮಾತಾಡಿದ್ದೆ, ಅವ್ರು ಯಾವ ಥರ ಟ್ರೀಟ್ ಮಾಡಿದ್ರು, ಅವ್ರು ಯಾವ ಥರ ನಮ್ಮ ಇಂಡಿಯನ್ಸ್ ಬಗ್ಗೆ ಹೊಗಳಿದ್ರು ಅಂತ ನಿಮಗೆಲ್ಲ ನೋಡಿರ್ಬೋದು ಫ್ರೆಂಡ್ಸ್. ಇವಾಗ ಅದೇ ಪ್ಯಾರಡೈಸ್ ಬೀಚಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ, ಅದು ಟ್ರೆಕ್ಕಿಂಗ್ ಟು ಬೆಲಿಕಾನ್ ಬೀಚ್. ದಿಸ್ ಈಸ್ ದ ಮೈ ಲಾಸ್ಟ್ ಟ್ರೆಕ್ಕಿಂಗ್ ಪಾಯಿಂಟ್ ಟು ಬೆಲಿಕಾನ್ ಬೀಚು. ನಮ್ಮ ಡೆಸ್ಟಿನೇಷನ್ ಲಾಸ್ಟ್ ಹೇಳಿದ್ದೆ ನಿಮಗೆ ಮುಂಚೆನೆ, ಬೆಲಿಕಾನ್ ಬೀಚ್ ನನ್ನ ಲಾಸ್ಟ್ ಡೆಸ್ಟಿನೇಷನ್ ಪಾಯಿಂಟ್ ಅಂತ. ಆ ಪಾಯಿಂಟ್ಗೋಸ್ಕರ ನಾನು ನಿನ್ನೆಯಿಂದನೂ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀನಿ. ನಿನ್ನೆ ಆಫ್ಟರ್ನೂನ್ ಬೀಚಲ್ಲಿ ಸ್ಟೇ ಆಗಿದ್ದು, ಮತ್ತು ಮಾರ್ನಿಂಗಿಂದ ಟ್ರೆಕ್ ಮಾಡಿ ಆ ಬೆಟ್ಟ ಕಾಣ್ತಾಯಿದ್ದಲ್ಲ ಫುಲ್ ಬೆಟ್ಟ, ಆ ಬೆಟ್ಟ ದಾಟಿ ಹತ್ತಿ ಟ್ರೆಕ್ ಮಾಡಿ ನಾವು ಪ್ಯಾರಡೈಸ್ ಬೀಚ್ಗೆ ರೀಚ್ ಆಗಿದ್ವಿ. ಇವಾಗ ಮತ್ತೆ ಅನ್ನದ ಟ್ರೆಕ್ಕಿಂಗ್ ಇಸ್ ಸ್ಟಾರ್ಟ್, ಇಲ್ಲಿಗೆ ಬೆಲಿಕಾನ್ ಬೀಚ್ಗೆ ಹೋಗ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಜೊತೆಗೆ ಹೋಗೋಣ. ಹೌ ಈಸ್ ದ ಬೆಲಿಕಾನ್ ಬೀಚ್ ನೋಡಿ ಫ್ರೆಂಡ್ಸ್. ಆ ಕಡೆ ಎಲ್ಲ ಬೆಲಿಕಾನ್ ಬೀಚಿಂದ ಟ್ರೆಕ್ ಮಾಡಿಕೊಂಡು ಬೆಟ್ಟದಿಂದ ಕೆಳಗಡೆ ಬರ್ತಾ ಇದ್ದಾವೆ ಎಲ್ಲ ಯೂತ್ಸು. ಬಿಸಿ ಇದಾಗ್ತಾ ಅಲ್ವಾ, ಬೆಟ್ಟನೂ ಹತ್ತದೆ, ಬೆಟ್ಟನೂ ಇಳಿತದೆ. ಹಂಗೆ ವಯಸ್ಸಿದ್ದಾಗನೇ ಹತ್ತಬೇಕು ಗುಡ್ಡನ. ನೋಡಿ ಹೇಗಿದೆ, ತುಂಬ ಚೆನ್ನಾಗಿದೆ. ಟ್ರೆಕ್ಕಿಂಗ್ ಮಾತ್ರ ಸೂಪರ್ ಆಗಿರುತ್ತೆ. Hi, how are you? Your name, sir? My name is Pelu. Pelu. You are from which country? India. India? Okay, okay. Nice to meet Where you. Where are you from? I am Kirankumar. I am from Bangalore. Nice to meet you. Thank you so much. You are welcome. How are you India? How are you from India? How are you from India? ಹೌದು, ನಿಜವಾಗ್ಲು ಫ್ರೆಂಡ್ಸ್ ನನಗೆ ಫಾರಿನ್ ತದಕ್ಕೆ ಕಂಡುಬಿಟ್ರು. ಕೇಳಿದಾಗ ಈ ವೇದರ್ ಫಾರ್ಮ್ ಅಂತಂದರೆ ಇಂಡಿಯನ್ಸ್ ಅಂದ್ಬಿಟ್ಟು, ಹೌದು ಏನಕ್ಕೋ ಭಯ ಬಂದುಬಿಟ್ಟಿದ್ದೆ ನೋಡಿದ ತಕ್ಷಣ. ಇವೇನೇ ಅನ್ನೋದು ಟಿವಿನೇ ಅಲ್ಲಲ್ಲೋ, ಬಿ ಟಿ ವಿ ಅಲ್ಲೋ, ಯಾವುದಲ್ಲೂ ಚಾನಲ್ ಹಾಕ್ಬಿಟ್ಟು ಬಂದುಬಿಡ್ತದಂತ ಫಾರಿನದ ಇದ್ದು ಕೂಡ ಇಂಡಿಯನ್ಸ್ ಅಂತಂದ್ಬಿಟ್ಟು. ಅಂದರೆ ಇಂಡಿಯನ್ಸ್ ಅಂದರೆ ಅಷ್ಟು ಸೇಫ್ಟಿ ಅಂತ ಅವನು ಲೆಕ್ಕಾಚಾರ ಅನಿಸುತ್ತೆ. ಗಾಯ್ಸ್ ಏನಿದು, ಹೆಂಗಿದೆ ನೋಡಿ, ಒಂಥರ ಅಪ್ಪಿದೆ. ಹೆಂಗೆಂಗೆ ಹೋಗ್ಬೇಕು ಗೊತ್ತಾಗ್ತಿಲ್ಲ. ನಾನೇ ಒಂದು ದಾರಿ ಮಾಡ್ಕೋಬೇಕಷ್ಟೇ ಇವಾಗ. ಯಾವ ಥರ ಈ ಕಡೆ ಹೋಗಬೇಕು ಅಥವಾ ಈ ಕಡೆ ಹೋಗಬೇಕು, ಯಾವುದೋ ಒಂದು ಕಡೆ ಹೋದಾಯ್ತು ಬಿಡು. ಒಟ್ಟಿನಲ್ಲಿ ರೀಚ್ ಆದ್ರೆ ಸಾಕು ನನಗೆ. ಅದು ಈ ಟ್ರೆಕ್ಕಿಂಗ್ ಮಾಡುವಾಗ ಗೈಸ್ ಹುಷಾರಾಗಿ ಟ್ರೆಕ್ಕಿಂಗ್ ಮಾಡಬೇಕು. ಏನಕ್ಕಂದರೆ ಸ್ವಲ್ಪ ಮಿಸ್ ಆದ್ರೂ ಕೂಡ ತುಂಬ ಡೇಂಜರ್. ನೋಡಿ ಹೆಂಗಿದೆ ಕೆಳಗಡೆ, ಅಲ್ಲಿ ಸಮುದ್ರ, ಇಲ್ಲಿ ಟ್ರೆಕ್ಕಿಂಗು. ಈ ಟ್ರೆಕ್ಕಿಂಗ್ ಮಾಡೋದ್ರಲ್ಲಿ ಮಜ್ಜನ ಆಗಿದೆ ಫ್ರೆಂಡ್ಸ್. ಮುದುಕರ್ತನ ಬೋಟ್ ಮುದುಕರ್ತದ ಬೋಟಿಂಗಲ್ಲಿ ಕುತ್ಕೊಂಡು ಹೋಗೋದಕ್ಕಿಂತ ಟ್ರೆಕ್ಕಿಂಗಲ್ಲಿ ಈ ಥರ ಎಕ್ಸ್ಪ್ಲೋರ್ ಮಾಡಿಕೊಂಡು ಕಾಡು ಮಧ್ಯೆ ನಡ್ಕೊಂಡು ಹೋಗೋದೆ ಒಂದು ಚಂದ. ಅಣ್ಣವ್ದು ಅದಕ್ಕೆ ಹೇಳಿದ್ದಾರೆ, ಅಣ್ಣವ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಕಾಡಿನಲ್ಲಿ ಎಷ್ಟು ಚೆನ್ನಾಗಿ ಅವ್ರ ಲೈಫ್ನ ತೊಡಗಿಕೊಂಡಿದ್ದು ನಿಮಗೆ ಗೊತ್ತು. ಮತ್ತು ನಮ್ಮ ನೆಚ್ಚಿನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ಎಷ್ಟು ನೇಚರಲ್ ಅವರಾಗಿದ್ದು ಕೂಡ ನಿಮ್ಗೆ ಗೊತ್ತು. ಎಷ್ಟು ಅವ್ರ ಜೀವನವನ್ನು ಕೊನೆಗೂ ಲಾಸ್ಟ್ ಟೈಮಲ್ಲಿ ತಮ್ಮ ಗಂಧದಗುಡಿ ಫಿಲ್ಮಲ್ಲಿ ಅವರು ಕೂಡ ಒಂದು ಟ್ರೆಕ್ಕಿಂಗ್ ಮಾಡಿದ್ರು. ನೀವು ಯಾರ್ಯಾರು ಪುನೀತ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಫಿಲ್ಮ್ ನೋಡಿಲೋ, ಫಸ್ಟು ಗಂಧದ ಗುಡಿ ಫಿಲ್ಮ್ ನೋಡಿ ಫಸ್ಟ್ ಆಮೇಲೆ ನನ್ನ ವಿಡಿಯೋಸ್ ನೋಡಿ. ನೀವೇನಾದರೂ ಗಂಧದ ಗುಡಿ ಫಿಲ್ಮ್ ನೋಡಿಲ್ಲ ಅಂತಂದರೆ ನನ್ನ ವಿಡಿಯೋಸ್ ನೋಡಲೇಬೇಡಿ. ನಾನೇ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ, ನೀವೇನಾದರೂ ಕನ್ನಡಿಗನಾಗಿ ಗಂಧದ ಗುಡಿ ಫಿಲ್ಮ್ ನೋಡಿಲ್ಲ ಅಂತಂದರೆ ಫಸ್ಟು ಅಣ್ಣವರ ಗಂಧದ ಗುಡಿ ಪಾರ್ಟ್ 1 ಮತ್ತು ಪುನೀತ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಪಾರ್ಟ್ 2 ಎರಡು ಪಿಕ್ಚರ್ ನೋಡಿದಾದಮೇಲೆ ಮಾತ್ರ ನನ್ನ ಈ ಬೆಲಿಕಾನ್ ಬೀಚ್ ಮತ್ತು ಪ್ಯಾರಡೈಸ್ ಬೀಚ್ಗಳನ್ನ ನೋಡಿ ಅಂತ ನನ್ನ ಕಡೆಯಿಂದ ಸ್ಮಾಲ್ ರಿಕ್ವೆಸ್ಟ್. ಏನಕ್ಕಪ್ಪ ಹತ್ತಿರ ಹೇಳ್ತಿದ್ದೀನಿ, ಇವನ್ಯಾರೋ ಇವನು ಈ ಥರದಲ್ಲೇ ಮಾತಾಡ್ತಾನೆ, ನೋಡಿದ್ದೆ ನೋಡ್ತೀವಿ ಬಿಡ್ತೀವಿ ಅಂತ ಅನ್ನೋದು ಇದ್ದಾರೆ. ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ಇಂಡಿಯನ್ಸ್ನ ಇಲ್ಲದೆ ನಾನು ಯಾವುದು ಮಾತಾಡಲ್ಲ.
ಏನಕ್ಕೆಪ್ಪ ಅಂತಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರು ಆ ಮೂವಿಯಲ್ಲಿ ಅವರು ತಮ್ಮ ತಾಯಿ ನೆಲೆಗೆ, ತಮ್ಮ ವನ್ಯಜೀವಿಗಳಿಗೆ, ಕಾಡಿನ ರಕ್ಷಣೆಗೋಸ್ಕರ ಯಾವ ಥರ ಆ ಮೂವಿಗಳಲ್ಲಿ ತಮ್ಮ ಜೀವನೇ ಪಣಕ್ಕಿಟ್ಟಿದ್ದಾರೆ ಗೊತ್ತಾ. ಡಾಕ್ಟರ್ ರಾಜ್ಕುಮಾರ್ ಗಂಧದಗುಡಿ ಫಸ್ಟ್ ಮೂವಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಸೀನ್ ಇದೆ, ಏನಪ್ಪ ಸೀನ್ ಅಂತಂದರೆ, ಲಾಸ್ಟ್ ಮೂಮೆಂಟ್ ಎಂಡ್ ಆಫ್ ದ ಮೂವಿಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಕೊಡುವುದು ಒಂದು ಸೀಮೆ ಎಣ್ಣಿನ ಬಂಡಲ್, ಸೀಮೆ ಎಣ್ಣೆ ಕ್ಯಾಸ್ಟ್ರೋಲ್ ಗೊತ್ತಲ್ಲ ನಿಮಗೆ, ಕ್ಯಾಸ್ಟ್ರೋಲ್ಗಳ ಡಬ್ಬಿಗಳನ್ನು ತಂದು ಉಡಿಸ್ಬಿಡ್ತದೆ ಇಡೀ ಹರಣೆ ತುಂಬ. ಓನ್ಲಿ ಮೌಂಟೇನ್, ನಾಟ್ ಎ ಸ್ಮಾಲ್ ಪ್ಲೇಸ್, ಇಡೀ ಹರಣೆ ತುಂಬ ಆ ಕೆರೆಸಿಯನ್ ಬಂಕ್ಗಳನ್ನು, ಡಬ್ಬಿಗಳನ್ನು ಪುಡಿ ಕಾಡಿನ ತುಂಬೆಲ್ಲ ಉರುಳಿಸ್ಬಿಡ್ತದೆ. ಉರುಳಿಸಿ ಡಾಕ್ಟರ್ ರಾಜ್ಕುಮಾರ್ಗೆ ಒಂದು ಬೇಡಿಕೆ ಆಗ್ತದೆ, ಏನಂತ ಗೊತ್ತಾ, ನಿನಗೆ ಈ ತಾಯಿ, ನಿಮ್ಮ ತಾಯಿ ಬೇಕಾ, ಆತ ನಿನ್ನ ಕಾಡು ಬೇಕಾ ಅಂತ ಹೇಳಿದಾಗ ಡಾಕ್ಟರ್ ರಾಜ್ಕುಮಾರ್ ಯಾವ ಥರ ಥಿಂಕ್ ಮಾಡಿದ್ದಾರೆ, ಯಾವ ಥರ ರಿಯಾಕ್ಷನ್ ಕೊಟ್ಟರೆ ತನ್ನ ತಾಯಿಗೋಸ್ಕರ ಮತ್ತು ತನ್ನ ಕಾಡಿನ ಒಂದು ತನ್ನ ಕಾಡಿನ ನೆಲಕ್ಕೋಸ್ಕರ ಎಷ್ಟು ಪಣ ಇಟ್ಟು ಅದರಲ್ಲಿ ವನ್ಯ ಜೀವಿಗಳಿಗೋಸ್ಕರ, ವನ್ಯ ಈ ಕಾಡಿಗೋಸ್ಕರ ಎಷ್ಟು ಅವರು ಆ ಮೂವಿಯಲ್ಲಿ ಶ್ರಮ ಪಟ್ಟಿದ್ದಾರೆ ಅಂತ ನೀವು ನೋಡ್ಬೋದು. ಆಮೇಲೆ ಫ್ರೆಂಡ್ಸ್, ತುಂಬ ವಿಷಾದ ವ್ಯಕ್ತಪಡಿಸ್ತೀನಿ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಆಗಲಿ ಒಂದು ವರ್ಷವಾಯಿತು. ಆ್ಯಕ್ಚುಲಿ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟ ಒಂದು ಓದ ಹುಟ್ಟಿದಾಗಿಂದನು ಕನ್ನಡ ಇಂಡಸ್ಟ್ರಿಗೆ ತುಂಬ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ನಿಮಗೆ ಗೊತ್ತು, ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿದ್ದಾಗಲೇ ಇನ್ನೇನು ನಾಲ್ಕು ವರ್ಷದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಕೆ ಮಾಡಿದರು. ನಾವು ಏನೋ ಒಂದು ಬ್ಯಾಡ್ ಟೈಮಲ್ಲಿ ನಾವು ನಮ್ಮ ಇಂಡಸ್ಟ್ರಿಯಲ್ಲಿರುವ ಒಂದು ಮೂತನ್ನು ಕಳ್ಕೊಂಡಿದ್ವಿ. ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್, ನಮ್ಮ ಮನಸ್ಸಿಗೆ ಏನಂತೋ ಎಲ್ಲೋ ಒಂದು ಕಡೆ ನೋವಾಗ್ತಿದೆ ಹೃದಯದಲ್ಲಿ. ಅಂಥ ಒಬ್ಬ ದೊಡ್ಡ ವ್ಯಕ್ತಿಯನ್ನು ನಾವು ಮಿಸ್ ಮಾಡ್ಕೊಂಡಿದ್ದೀವಿ. ಅವರು ನೋಡಿದ ಫ್ರೆಂಡ್ಸ್, ಕೊನೆ ಕಾಲದಲ್ಲಿ ಬಿಡಲಿಲ್ಲ ಫ್ರೆಂಡ್ಸ್, ಅವರಿಗೂ ಕೂಡ ಕಾಡಲ್ಲಿ ಸಂಚರಿಸಬೇಕು, ಕಾಡಲ್ಲಿ ಟ್ರಾವೆಲ್ ಮಾಡಬೇಕು, ಕಾಡಲ್ಲಿ ಟ್ರೆಕ್ಕಿಂಗ್ ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಕೊನೆಗೂ ಕೂಡ ಲಾಸ್ಟ್ ಟೈಮಲ್ಲಿ ಗಂಧದ ಕುಡಿ ಪಿಕ್ಚರನ್ನು ಮಾಡಿ ಲಾಸ್ಟ್ ಎಕ್ಸ್ಪೈರ್ಡ್ ಆಗಿರೋದು. ಅದೇನೋ ಗೊತ್ತಿಲ್ಲ, ಆ ದೇವರ ಒಂದು ಬಲನೋ ಅಥವಾ ಅವ್ರಿಗೇನೋ ಅಷ್ಟು ಹಸುವು ಏನೋ ಗೊತ್ತಿರಲಿಲ್ಲ. ಪುನೀತ್ ರಾಜ್ಕುಮಾರವನ್ನು ಇಷ್ಟೊಂದು ಬೇಗ ಅವರು ತಮ್ಮತ್ವ ಕಲ್ಕೋಬೇಕು ಅಂತ ಯಾವ ಥರ ಒಳ್ಳೆಯದು ಕಾಲ ಇಲ್ಲ ಅಂತ ಗೊತ್ತಾ, ಇದಕ್ಕೆ ಹೇಳ್ತಾ ಕಾಣುತ್ತೆ. ಇದೆಯದು ಸುಮ್ಮನೆ ಯಾವತ್ತು ಹೇಳಲ್ಲ, ಒಳ್ಳೆಯದು ಕಾಲ ಇಲ್ಲ, ಒಳ್ಳೆಯದು ಕಾಲ ಇಲ್ಲ, ಕೆಟ್ಟೋದು ಮಾತ್ರ ಕಾಲ ಅಂತ ಹೇಳ್ತಾ. ಒಳ್ಳೆಯವರು ಎಷ್ಟೇ ಮಾಡಿದ್ರು ಕೂಡ ಬೇಗ ದೇವರು ಆ ಮನುಷ್ಯನ ಒಳ್ಳೆಯ ಮನುಷ್ಯರು ಕಿತ್ಕೊಂಡ್ಬಿಡ್ತಾನಂತೆ. ಆದರೂ ನಾವು ಯಾವತ್ತು ಪುನೀತ್ ರಾಜ್ಕುಮಾರ್ ಕೊಟ್ಟ ಒಂದು ಕೊಡುಗೆ, ಅವರು ಕರ್ನಾಟಕಕ್ಕೆ ಯಾವ ಥರದ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ನಿಮಗೆ ಗೊತ್ತಿರ್ಬೋದು ಎಷ್ಟು ಅನಾಥಾಶ್ರಮಗಳು, ಎಷ್ಟು ಮಕ್ಕಳ ಒಂದು ಶಾಲೆಗಳು, ಎಷ್ಟು ಗೋಶಾಲೆಗಳು, ಎಷ್ಟು ಬಡವರಿಗೆ ದಾನ ಧರ್ಮ ಮಾಡ್ಕೊಂಡಿದೆ. ಬಟ್ ಅದು ಯಾರಿಗೂ ಗೊತ್ತಾಗದ ಹಾಗೆ ಎಷ್ಟೋ ಜನ ಸೆಲೆಬ್ರಿಟೀಸ್ಗಳು ಗೊತ್ತಾ, ಆ ಪಬ್ಬಲ್ಲಿ, ಈ ಪಬ್ಬಲ್ಲಿ, ಆ ರೆಸಾರ್ಟಲ್ಲಿ ರೆಸಾರ್ಟ್ ರಾಜಕೀಯ ಮಾಡಿದೆ, ಈ ರಾಜಕೀಯ ಮಾಡಿದೆ, ಸಿ ಎಂ ಜೊತೆಗೆ ಹೋಗಿದ್ದೆ, ಹಾಂ, ಮಂತ್ರಿಗಳು ಭೇಟಿಯಾಗಕ್ಕೆ ಹೋಗಿದ್ದೆ, ಕ್ರಿಕೆಟ್ ಆಡೋಕೆ ಹೋಗಿದ್ದೆ, ಚಿನ್ನಸ್ವಾಮಿ ಕ್ರೀಡಾಂಗಕ್ಕೆ ಹೋಗಿದ್ದೆ, ಸಚಿನ್ ತೆಂಡೂಲ್ಕರ್ ಹತ್ರ ಹೋಗಿದ್ದೆ, ಹಾಂ, ಅಲ್ಲೋಗಿದ್ದೆ ಇಲ್ಲೋಗಿದ್ದೆ ಅಂದ್ಕೊಂಡು ಸೆಲೆಬ್ರಿಟಿಗೆ ಮಾತಾಡ್ಬೋದು. ಬಟ್ ಯಾವ ವ್ಯಕ್ತಿ ಒಬ್ಬರಿಗೂ ಒಂದು ಸಾಸಿವೆ ಕಾಳಿಗೂ ಗೊತ್ತಾಗದ ಹಾಗೆ ಜನಸೇವೆ ಮಾಡ್ಕೊಂಬಂದಿದ್ದಾನ, ಅವನೇ ರಿಯಲ್ ಹೀರೋ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ನನ್ನ ಕಡೆಯಿಂದ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ನನ್ನ ಕಡೆಯಿಂದ ಈ ಸ್ಮಾಲ್ ವಿಡಿಯೋ ಡೆಡಿಕೇಟೆಡ್ ಮಾಡ್ತಿದ್ದೀನಿ, ಸ್ಮಾಲ್ ವಿಡಿಯೋ ಡೆಡಿಕೇಟೆಡ್ ಮಾಡ್ತಿದ್ದೀನಿ. ನಿಮಗೂ ಕೂಡ ವಿಡಿಯೋ ತುಂಬ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ, ಜೈ ಬಾಲಯ್ಯ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ. ನೀವು ಏನು ಬಾಲಯ್ಯ ಅನ್ನೋದು ಅನ್ನಿ, ಚೂಡಯ್ಯ ಅದು ಅನ್ನಿ, ನಾನು ಮಾತ್ರ ಪುನೀತ್ ರಾಜ್ಕುಮಾರೇ ಅನ್ನೋದು. ಯಾಕೆಂದರೆ ನಮ್ಮ ನಾಡಿನವ್ರಿಗೆ
ನಮ್ಮ ಪುನೀತಣ್ಣನಿಗೆ ನಾವು ಜೈ ಅನ್ಬೇಕು. ನಮ್ಮವರಾಗಿ ನಾವೇ ಕನ್ನಡಿಗರಾಗಿ ನಮ್ಮ ಪುನೀತ್ ರಾಜ್ಕುಮಾರ್ ಬಗ್ಗೆ ನಾವು ಹೇಳಿಲ್ಲ ಅಂತಂದರೆ ನಾವು ಗೊತ್ತಲ್ಲ ಉಗ್ರಿಗೆ ಸಮಾನ. ನಿಮಗೆ ನೀವು ನೋಡಿರ್ಬೋದು ಸ್ನೇಹಿತರೆ, ಆ ಪುನೀತ್ ರಾಜ್ಕುಮಾರ್ ಅವರು ಗಂಧದಗುಡಿ ಪಾರ್ಟ್ 2 ಅಲ್ಲಿ ಯಾವತ್ತದ ಇಡೀ ಕರ್ನಾಟಕದಲ್ಲಿ ಒಂದು ಜಾಗ ಕೊಡಬಿಟ್ಟಿಲ್ಲ ಗೊತ್ತಾಗೋದು. ಕಾಳಿ ನದಿ ಆಗ್ಬೋದು, ಹೊಸಪೇಟೆಯಲ್ಲಿ ಆಗ್ಬೋದು, ಚಿಕ್ಕಮಗಳೂರು ಆಗ್ಬೋದು, ಗೋಕರ್ಣದಲ್ಲಾಗಿರ್ಬೋದು, ಮುರುಡೇಶ್ವರದಲ್ಲಾಗಿರ್ಬೋದು, ಇಡೀ ಆಲ್ ಕರ್ನಾಟಕವನ್ನು ಎಕ್ಸ್ಪ್ಲೋರ್ ಮಾಡಿದ್ದಾರೆ. ನೀವು ಪುನೀತ್ ರಾಜ್ಕುಮಾರ್ ಗಂಧದಗುಡಿ 2 ಪಾರ್ಟ್ ವ್ಯೂ ಒಂದು ಸರಿ ಮೂವಿ ನೋಡಿ. ಆ ಮೂವಿಯಲ್ಲಿ ನೀವು ಜಸ್ಟ್ ಸಿನಿಮಾ ಥಿಯೇಟರ್ ಕೂತ್ಕೊಂಡಾಗ ನೀವು ಸಫಾರಿಗೆ ಹೋದಂಗಾಗಿದೆ. 3D ವ್ಯೂಸ್ ಇದೆ ಫ್ರೆಂಡ್ಸ್. ಗಂಧದಗುಡಿ ಪಾರ್ಟ್ 2 ಏನಿದೆಯಲ್ಲ, ಮಾಮೂಲಿ ವಿಡಿಯೋ ಅಲ್ಲ, 3D ಮೂವಿ ಅದು. ನಿಮ್ಮ ಕಣ್ಮೇಲೇ ಆ ಗುಬ್ಬಚ್ಚಿಗಳು, ಆ ಬಾತುಕೋಳಿಗಳು, ಆ ಪಾರಿವಾಳಗಳು ಎಷ್ಟು ಚೆನ್ನಾಗಿ ಸಫಾರಿ ಬಂದಂಗೆ ಆ ಕಣ್ಮೇಲೆ ಬರುತ್ತೆ. ಪ್ಲೀಸ್ ಗೋ ಟು ವ್ಯೂ ದ್ಯಾಟ್ ಮೂವಿ, ಗಂಧದಗುಡಿ ಪಾರ್ಟ್ 2, ಡಾಕ್ಟರ್ ರಾಜ್ಕುಮಾರ್. ಪ್ಲೀಸ್ ನನ್ನ ಕಡೆಯಿಂದ ಸ್ಮಾಲ್ ರಿಕ್ವೆಸ್ಟ್, ನೀವು ನನಗೆ ನಿಜವಾಗಲೂ ಬೆಲೆ ಕೊಡೋದೇ ಆಗಿದ್ರೆ, ನಿಜವಾಗಲೂ ನನ್ನ ವಿಡಿಯೋ ಲೈಕ್ ಮಾಡಲಿಕ್ಕಂದು ಪರವಾಗಿಲ್ಲ, ನನ್ನ ವಿಡಿಯೋ ಡಿಸ್ಲೈಕ್ ಮಾಡಿ, ಬಟ್ ಆದರೆ ನನ್ನ ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್, ಪ್ಲೀಸ್ ಗೋ ಟು ವಾಚ್ ದ ಗಂಧದ ಗುಡಿ ಪಾರ್ಟ್ 2 ಮೂವಿ. ಅದರಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಒಂದೊಂದು ಆ್ಯಕ್ಷನ್ ಕೂಡ ಯಾವ ರೀತಿ ಇದೆ ಗೊತ್ತಾ ಯಪ್ಪ, ಅದು ನಾವು ಹೇಳೋಕ್ಕೆ ಸಾಲದು ಅಷ್ಟು ಆ ಆ್ಯಕ್ಷನ್ ಮೂವಿ ಇದೆ ಅಲ್ಲ ಗೊತ್ತಾ. ಅಷ್ಟು ಅವರ ಅವರು ಅದರಲ್ಲಿ ಒಬ್ಬರು ಹೇಳ್ತಾರೆ ಒಂದು ಪದ ಯೂಸ್ ಮಾಡ್ತಾರೆ ಏನಂತಂದ್ರೆ, ಈ ಪುನೀತ್ ರಾಜ್ಕುಮಾರ್ ಈಸ್ ದ ರಿಯಲಿ ಡೌನ್ ಟು ಅರ್ತ್. ನಿಜವಾಗಲೂ ಸ್ನೇಹಿತರೆ ಅವರು ರಿಯಲಿ ಕಾಮನ್ ಮ್ಯಾನ್, ಎಷ್ಟೋ ಸೆಲೆಬ್ರಿಟಿಗಳ ಹಾಗೆ ಯಾವತ್ತೂ ನಡ್ಕೊಂಡಿಲ್ಲ, ಅದು ಯಾವತ್ತೂ ಆ್ಯಟಿಟ್ಯೂಡ್ ತೋರಿಸೇ ಇಲ್ಲ ನೋಡಿ ಫ್ರೆಂಡ್ಸ್. ಹೌದಿತ್ತು ದಟ್ಟ ಕಾಡ ಮಧ್ಯೆ ಒಂದು ಹೋಟೆಲ್ ಸಿಕ್ತು, ಅಲ್ಲಿ ಮಜ್ಜಿಗೆ ಕುಡಿಬೋದು, ಸ್ಪ್ರೈಟ್ ಕುಡಿಬೋದು, ನೀರು ಕುಡಿಬೋದು, ಹಣ್ಣು ಹಂಪಲು ತಿನ್ಬೋದು.